2014 ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಮತ್ತು ಎನ್ಡಿಎಯಲ್ಲಿ ಭಾರತದ ಜನರು ತಮ್ಮ ನಂಬಿಕೆಯನ್ನು ಮರುಸ್ಥಾಪಿಸಿದರು. 30 ವರ್ಷಗಳ ನಂತರ ಒಂದೇ ಪಕ್ಷಕ್ಕೆ ಭಾರತದ ಜನರು ಪೂರ್ಣ ಬಹುಮತ ನೀಡಿದರು. 2019 ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರವು ಇನ್ನು ದೊಡ್ಡ ಜನಾಂದೇಶದೊಂದಿಗೆ ಅಧಿಕಾರಕ್ಕೆ ಮರಳಿತು. ಬಿಜೆಪಿಯ ಸಂಖ್ಯೆಯು 282ರಿಂದ 303ಕ್ಕೆ ಏರಿತು. ಅದೇ ಪ್ರಧಾನಮಂತ್ರಿ ಅಡಿಯಲ್ಲಿ 5 ವರ್ಷಗಳ ಸಂಪೂರ್ಣ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ ನಂತರ ಪೂರ್ಣ ಬಹುಮತದ ಸರ್ಕಾರದ ಪುನರಾವರ್ತನೆಯು ಸುಮಾರು 6 ಸುದೀರ್ಘ ದಶಕಗಳ ನಂತರ ಸಂಭವಿಸಿದೆ. ನರೇಂದ್ರ ಮೋದಿಜಿಯವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಜನಪರ ನಾಯಕರಾಗಿ ಬೆಳೆದವರು. ದೂರದೃಷ್ಟಿಯ ಯೋಜನೆಗಳು, ಯೋಜನೆಗಳ ಅನುಷ್ಠಾನಕ್ಕೆ ಬದ್ಧತೆ, ನೇರ ಸೌಲಭ್ಯ ವರ್ಗಾವಣೆ ಮೂಲಕ ಭ್ರಷ್ಟಾಚಾರವನ್ನು ದೂರವಿಟ್ಟ ಮಹಾನ್ ನಾಯಕರಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಹೇಳಿದರು. 2014ರಿಂದ ಮೊದಲೇ ಅವಧಿಯನ್ನು ಮುಗಿಸಿದ ಮೇಲೆ 2019ರಿಂದ ನಡೆದಿರತಕ್ಕಂಥ ಅನೇಕ ಘಟನಾವಳಿಗಳನ್ನು ನಾವು ಮೆಲುಕು ಹಾಕಿದಾಗ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಯಶಸ್ಸನ್ನು ಕಂಡಿದ್ದಾರೆ. 2014ರ ಚುನಾವಣೆಯಲ್ಲಿ ನುಡಿದಂತೆ ನಡೆದಿರತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಸಲ್ಲಿಸಿದೆ. 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಉಲ್ಲೇಖವನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ ದೇಶದಲ್ಲಿ ಒಂದೂ ಭ್ರಷ್ಟಾಚಾರ ನಡೆಯದ ಹಾಗೆ ಸರ್ಕಾರವನ್ನು ನಾವು ನಡೆಸ್ತೇವೆ. ದೇಶದ ಜನರಿಗೆ ಕೊಟ್ಟಿರತಕ್ಕಂಥ ಆಶ್ವಾಸನೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಅನುಗುಣವಾಗಿ ಇವತ್ತು ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸತಕ್ಕಂಥದ್ದು ನೋಡಿದ್ದೇವೆ. ಬಹಳಷ್ಟು ಕಳೆದ 2 ವರ್ಷದ ಅವಧಿಯಲ್ಲಿ ಕರೋನಾ ಅನ್ನುವಂಥ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಇಡೀ ಜಗತ್ತು ಭಾರತದ ಕಡೆ ನೋಡ್ತಕ್ಕಂಥ ಸಂದರ್ಭ, ಯಾವ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮುಂದುವರೆದ ದೇಶಗಳನ್ನು ನಾವು ಕಂಪ್ಯಾರಿಸನ್ ಮಾಡಿದಂಥ ಸಂದರ್ಭದಲ್ಲಿ ಅಮೇರಿಕಾ ಆಗಲಿ, ರಷ್ಯಾ ಆಗಲಿ, ಜಪಾನ್ ಆಗಲಿ, ಜರ್ಮನಿ ಆಗಲಿ, ಈ ಎಲ್ಲ ದೇಶಗಳನ್ನು ಕೂಡ ನಾವು ಕಂಪ್ಯಾರಿಸನ್ ಮಾಡಿದಾಗ 135 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಭಾರತ ಕರೋನಾವನ್ನು ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ತೆಗೆದುಕೊಂಡಿರ್ತಕ್ಕಂಥ ದಿಟ್ಟ ನಿರ್ಧಾರಗಳಿಂದ ಕರೋನಾ ಅನ್ನುವಂಥ ಮಹಾಮಾರಿಯನ್ನು ಜಯಿಸುವಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶವನ್ನು ಜಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಯಾವ ರೀತಿ ಮುಂದುವರೆದಂಥ ದೇಶಗಳಿದ್ದು ಆ ಎಲ್ಲ ದೇಶಗಳು ಕೂಡ ಇವತ್ತು ಕರೋನಾ ಬಂದಂಥ ಮಹಾಮಾರಿಯಲ್ಲಿ ಇವತ್ತಿನವರೆಗೂ ಕೂಡ ನೋಡ್ತಾ ಇದ್ದೀವಿ. ಅನೇಕ ದೇಶಗಳಲ್ಲಿ ಲಾಕ್ಡೌನ್ ಅನ್ನು ಮುಂದುವರಿಸಿರ್ತಕ್ಕಂಥ ಸಂಗತಿಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಆದರೆ ಹಿಂದಿನೂ ಕೂಡ ಅನೇಕ ರೋಗಗಳ ದೇಶದಲ್ಲಿ ಬಂದಿಲ್ಲ ಅನ್ನಂಗೆ ಬಂದಿದ್ದು ಫ್ಲೇಗ್ಲಿಂದ ಹಿಡ್ಕೊಂಡು ಅನೇಕ ರೋಗಗಳು ಬಂದಂಥ ಸಂದರ್ಭದಲ್ಲಿ ಕೂಡ ದೇಶಕ್ಕೆ ಲಸಿಕೆಯನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಆಗಿರಲಿಲ್ಲ. ದೇಶಕ್ಕೊಬ್ಬ ಸದೃಢವಾದಂಥ ನಾಯಕತ್ವ ಇತ್ತಂತಂದರೆ ಏನನ್ನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇತ್ತು ಅಂತ ತೋರಿಸ್ಕೊಟ್ಟವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 8 ವರ್ಷಗಳಲ್ಲಿ ಕೃಷಿಗೆ ಬಜೆಟ್ನಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೃಷಿ ಬಜೆಟ್ನಲ್ಲಿ ಸುಮಾರು 1.32 ಲಕ್ಷ ಕೋಟಿ ರೂಪಾಯಿ ಹಂಚಿಕೆಯಾಗಿದ್ದು ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರದ ಪ್ರಾಮಾಣಿಕ ಚಿಂತನೆಗೆ ನಿರ್ದೇಶನ. ತೋಟಗಾರಿಕೆಗಳು ಅಪಾರ ಕೊಡುಗೆ. ಆಹಾರ ಧಾನ್ಯಗಳು, ತೋಟಗಾರಿಕಾ ಬೆಳೆಗಳ ದಾಖಲೆಯ ಉತ್ಪಾದನೆಯು ಸರ್ಕಾರದ ಬಜೆಟ್ ಹಂಚಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಖರ್ಚು ಮಾಡುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಲಾಖಾ ಅಂದಾಜಿನ ಪ್ರಕಾರ ಆಹಾರ ಧಾನ್ಯಗಳ ಉತ್ಪಾದನೆಯು ಸುಮಾರು 315 ಮಿಲಿಯನ್ ಟನ್ಗಳು ಎಂದು ಅಂದಾಜಿಸಲಾಗಿದೆ. ತೋಟಗಾರಿಕಾ ವಲಯದ ಉತ್ಪಾದನೆಯು 334 ಮಿಲಿಯನ್ ಟನ್ಗಳು. ಇದುವರೆಗಿನ ಅತ್ಯಧಿಕ ಉತ್ಪಾದನೆಯಾಗಿದೆ. ಭತ್ತದ ಬೆಂಬಲ ಬೆಲೆ ಏರಿಕೆ ಉತ್ತಮ ಜೀವನೋಪಾಯಕ್ಕಾಗಿ ರೈತರ ಆದಾಯವನ್ನು ಸುಧಾರಿಸಲು ಮುಂದಾಗಿದೆ. 2013-14 ಸಾಲಿನಲ್ಲಿ ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ ಕ್ವಿಂಟಲ್ಗೆ 1310 ರೂಪಾಯಿ, ಕ್ವಿಂಟಲ್ಗೆ 1940 ರೂಪಾಯಿ ಏರಿಕೆಯಾಗಿದೆ.
ಅದೇ ರೀತಿ 2013-14 ಗೋಧಿಗೆ ಕ್ವಿಂಟಲ್ಗೆ 1,400 ರೂಪಾಯಿಗಳಿದ್ದ ಎಂಎಸ್ಪಿ ಇದೀಗ ಕ್ವಿಂಟಲ್ಗೆ 2,015 ರೂಪಾಯಿ ತಲುಪಿದೆ ಎಂದರು. ಜಗತ್ತು ಭಾರತದ ಕಡೆ ನೋಡ್ತಿದೆ ಅನ್ನುವಂಥದ್ದನ್ನು ನಾವು ಹಿಂದಿನ ದಿನಮಾನಗಳಲ್ಲಿ ನಡೆದಿರತಕ್ಕಂಥ ಸಂಗತಿಗಳನ್ನ ಮತ್ತು ಇವತ್ತಿನ ಸಂಗತಿಗಳನ್ನ ನಾವು ಉಲ್ಲೇಖ ಮಾಡಬಹುದಾದ್ರೆ ಯಾವ ರೀತಿ ನಾವು ಪರಮವೈ ಭವನ್ಯತಮೇ ತತ್ವರಾಷ್ಟ್ರಂ ಅನ್ನುವಂಥ ಹೇಳಿಕೆಯಿಂದ ಸಂಘದಲ್ಲಿ ನಾವು ಪ್ರಾರ್ಥನೆಯ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ. ಆ ರೀತಿಯಾಗಿ ಇಡೀ ಜಗತ್ತು ಇವತ್ತು ಭಾರತದ ಕಡೆ ನೋಡುವಂಥ ಕ್ಷಣಗಳನ್ನು ನಾವು ನೋಡಬಹುದಾಗಿದೆ. ಇವತ್ತು ಯಾವ ಜಗತ್ತಿನ ದೊಡ್ಡ ರಾಷ್ಟ್ರ ಅಂತ ಹೇಳ್ತೇವೆ, ದೊಡ್ಡಣ್ಣ ಅಮೆರಿಕ ಅಂತ ಹೇಳ್ತೇವೆ, ಅಮೆರಿಕನ್ನು ಕೂಡ ಇವತ್ತು ನಡೆದಿರ್ತಕ್ಕಂಥ ಸಂಗತಿಗಳನ್ನು ದೇಶದ ಕಡೆ ನೋಡ್ತಾ ಇದೆ. ಎರಡನೇದು ವಿಶೇಷವಾಗಿ ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಡೆದಂಥ ಸಂದರ್ಭದಲ್ಲಿ 22,000 ವಿದ್ಯಾರ್ಥಿಗಳನ್ನು ಕರೆತರ್ತಕ್ಕಂಥ ದೇಶಕ್ಕೆ ವಾಪಸ್ ಕರೆತರ್ತಕ್ಕಂಥ ಸಂಗತಿಯನ್ನು ನೋಡಿದಾಗ ಬಹಳಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ದಿಟ್ಟ ನಿರ್ಧಾರದಿಂದ ಒಂದು ತಂಡವನ್ನು ರಚನೆ ಮಾಡುವ ಮುಖಾಂತರ ಎಲ್ಲ 22,000 ವಿದ್ಯಾರ್ಥಿಗಳನ್ನು ದೇಶಕ್ಕೆ ಕರೆತರಬೇಕು, ಅವರಿಗೆ ಮತ್ತು ಶಿಕ್ಷಣದ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಯುದ್ಧದ ಭೂಮಿಯಿಂದ ಅನೇಕ ಸಂದರ್ಭದಲ್ಲಿ ಯುದ್ಧದಂತಹ ಸಂದರ್ಭದಲ್ಲಿ ನಾವು ಕರ್ಕೊಂಡ್ಬರಬೇಕಾದ ಕ್ಲಿಷ್ಟಕರ ಸನ್ನಿವೇಶಗಳನ್ನು ಬಂದಂತಹ ಸಂದರ್ಭದಲ್ಲಿ ಯುದ್ಧ ನಡೀತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಎರಡು ದೇಶಗಳ ನಡುವೆ ಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ 22,000 ವಿದ್ಯಾರ್ಥಿಗಳನ್ನು, ಭಾರತ ದೇಶದ ವಿದ್ಯಾರ್ಥಿಗಳನ್ನು ಮರಳಿ ದೇಶಕ್ಕೆ ತಂದಿರತಕ್ಕಂಥ ಕೀರ್ತಿ ಸನ್ಮಾನ ನರೇಂದ್ರ ಮೋದಿ ಅವರು ಸಲ್ಲಿದ್ದ. ಅದ್ರ ಜೊತೆಗೆ ಯಾವುದೇ ಪ್ರಾಣ ಹಾನಿ ಆಗಬಾರ್ದಂತ ಕರೆಯನ್ನು ಕೊಟ್ಟಾಗೂ ಕೂಡ ನಮ್ಮ ಹಾವೇರಿ ಜಿಲ್ಲೆಯ ಒಬ್ಬ ವಿದ್ಯಾರ್ಥಿ ಹೆಸರಿಗಿರ್ತಕ್ಕಂಥ ಸಂದರ್ಭವನ್ನು ನೋಡಿದ್ವಿ. ಆ ಕ್ಷೇತ್ರದ ಲೋಕಸಭಾ ಸದಸ್ಯರು ಶಿವಕುಮಾರ್ ಉದಾಸಿಯವರಾಗಿ ಆದಿಯಾಗಿ ಮುಖ್ಯಮಂತ್ರಿಗಳ ಹಿಡಿದು ನಮ್ಮ ಲೋಕಸಭಾ ಸದಸ್ಯರು ಪ್ರಹ್ಲಾದ್ ಜೋಶಿ ಆದಿ ಹಿಡಿದು ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ರು. ಆ ವಿದ್ಯಾರ್ಥಿಯ ತೆಗೆದುಕೊಂಡು ಬರಬೇಕು, ಬಾಡಿಯನ್ನಾದರೂ ಕೂಡ ತೆಗೆದುಕೊಂಡು ಬರಬೇಕು ಅನ್ನೋ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಅನಿಸಿತ್ತು ಯಾವ ರೀತಿ ಸಾಧ್ಯ ಇದೆ, ಯುದ್ಧದ ಭೂಮಿಯಿಂದ ಬಾಡಿಯನ್ನು ಎತ್ಕೊಂಡು ಬಂದಿವಿ, ಇದ್ದಂಥವ್ರನ್ನ ಕರ್ಕೊಂಡ್ಬರ್ತಕ್ಕಂಥದ್ದು ಇಷ್ಟು ದೊಡ್ಡ ಸಂಗತಿ ಆದಂಥ ಸಂದರ್ಭದಲ್ಲಿ ಆ ಬಾಡಿಯನ್ನು ಯಾವ ರೀತಿ ತರಬೇಕು ಅನ್ನೋ ಅಂತ ಹೇಳಿದಾಗ ದೇಶಕ್ಕೆ ಒಂದು ಸದೃಢವಾದಂಥ ನಾಯಕತ್ವ ಇದ್ದರೆ ಏನನ್ನಾದರೂ ಕೂಡ ಸಾಧಿಸಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ಈರೇಶ್ ಅಂಚಡ್ಕೇರಿ, ಜಿಲ್ಲಾಧ್ಯಕ್ಷರಾದ ಸಂಜಯ್ ಕಪಟ್ಕರ್, ಜಿಲ್ಲಾ ವಕ್ತಾರ ರವಿ ನಾಯಕ್, ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ಪ್ರಶಾಂತ್ ಹಾವಣಗಿ, ಜಿಲ್ಲಾ ಸಹ ಸಂಚಾಲಕರಾದ ಮೋಹನ್ ರಾಮದುರ್ಗ ಹಾಗೂ ಪಾಲಿಕೆ ಸದಸ್ಯರಾದ ಶಿವು ಹಿರೇಮಠ್, ತಿಪ್ಪಣ್ಣ ಮಜಗಿ, ಪ್ರಮೋದ್ ಕಾರ್ಕೂನ್, ಗೋಪಿ ಕಟ್ಟಿ, ಬಸವರಾಜ್ ಗರಗ್ ಹಾಗೂ ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು.